ಅಂದ್ರೆ ದೈವಿ ರೂಪದಲ್ಲಿ ಅಥವಾ ಮತ್ತೊಂದು ತಮ್ಮಂತ ಡೆಡಿಕೇಶನ್ ಮಾಡಿದ್ರೆ ಅವ್ರಿಗೆ ಮಾಡ್ತಾ ಇದಾರೆ. ಆಯ್ತು, ಒಳ್ಳೆಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಒಂದು ಜನಪದ ಕಲೆಯನ್ನ ಉಳಿಸುವಲ್ಲೇ ಬೆಳೆಸುವಲ್ಲೇ ಸಹಕಾರಿಯಾಗಿ ಮಾಡ್ತಾ ಇರುವಂತ ನಿಮಗೆ ಇದರಿಂದ ಹೌದಪ್ಪ ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ನನಗೆ ಇದು ತೃಪ್ತಿ ಕೊಡ್ತದೆ ಅಂತ ಹೇಳಿದ ನಿಮಗೆ ಮೆಲ್ಮೆಲ್ಲ ನೆಮ್ಮದಿ ಬಹಳ ಸಾಕಷ್ಟು ಸರಿ ಅನಿಸ್ತದೆ ಸರ್. ದುಡ್ಡು ಇರಲಿಲ್ಲ ಅಂದ್ರೂ ಸಹಿತ ರೀ ನಾವು ಹಾಡಿದ ನಂತರ ಅಥವಾ ನಾವು ಕುಣಿದ ನಂತರ ಅಥವಾ ಯಾವುದೋ ಒಂದು ವಾದ್ಯವನ್ನು ನಾವು ನುಡಿಸಿದ ನಂತರ ಜನ ಶಿರಳೆ ಹೊಡೆದು ಕ್ಯಾಕೆ ಹೊಡೆದು ಚಪ್ಪಾಳೆ ತಟ್ಟಿ ಏನೊಂದು ಶಬಾಷಿಗಳು ಕೊಡ್ತಾರಲ್ಲ ಸರ್, ಆ ಸಂತೃಪ್ತಿ ಮನುಷ್ಯರಿಗೆ ಅತ್ಯ ಆನಂದವನ್ನು ನೀಡ್ತದೆ ಸರ್. ಅದು ಅಂದ್ರೆ ನೀವು ಹೇಳೋದು ಏನಪ್ಪ ಅಂದ್ರೆ ಎಲ್ಲ ದುಡ್ಡ ಮುಖ್ಯ ಅಲ್ಲ, ಲಾಭ ಮುಖ್ಯ ಅಲ್ಲ, ಅದಕ್ಕಿಂತ ಮುಖ್ಯ ಸಂತೃಪ್ತಿ ಬದುಕು ಮುಖ್ಯ ಅಂತೀರಿ. ಹೌದು, ಅಂದ್ರೆ ನಿಮ್ಮ ಅರ್ಥದಲ್ಲಿ ಶ್ರೀಮಂತಿಕೆ ಅಂದ್ರೆ ಏನು? ಶ್ರೀಮಂತಿಕೆ ಅಂತಂದ್ರೆ ಹೃದಯ ಶ್ರೀಮಂತಿಕೆನೂ ಅನ್ಬಹುದು, ಬೌದ್ಧಿಕವಾಗಿ ಏನೆಲ್ಲವನ್ನ ಅರ್ಥ ಮಾಡ್ಕೊಂಡದ್ದಕ್ಕೂ ಕೂಡ ಅದಕ್ಕೂ ನಾವು ಶ್ರೀಮಂತಿಕೆ ಅನ್ಬಹುದಲ್ಲ ಸರ್. ಬರೀ ದುಡ್ಡು ಇದ್ರೆ ಅಷ್ಟೇ ಶ್ರೀಮಂತಿಕೆ ಆಗೋದಿಲ್ಲ, ಮತ್ತೆ ಬದುಕಿಗೆ ದುಡ್ಡೇ ಮುಖ್ಯ ಅಲ್ಲ, ಕಲೆಯೂ ಮುಖ್ಯ, ಸಂಸ್ಕೃತಿ ಮುಖ್ಯ, ನಾಗರಿಕತೆ ಮುಖ್ಯ, ಈ ದೇಶೀಯತೆ ಮುಖ್ಯ, ಓದು ಬರಹ ಮುಖ್ಯ, ಮತ್ತು ಬೇರೆ ವಿಷಯಗಳನ್ನ ತಿಳ್ಕೊಳ್ಳೋದು ಮುಖ್ಯ. ತಿಳಿದದ್ದನ್ನು ಹೇಳಬೇಕು, ಹೇಳಿದ್ದನ್ನ ಇನ್ನೊಬ್ಬರಿಗೆ ನಾವು ಬದುಕಿನೊಳಗೆ ಅಳವಡಿಸ್ಕೊಳ್ಳೋ ರೀತಿಯಲ್ಲಿ ನಾವು ಬೋಧನೆ ಮಾಡಬೇಕು. ಅದಕ್ಕೆ ಜನಪದರನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಅವರು ಹೆಸರಿಲ್ಲದವರು ಮತ್ತು ಹೆಸರು ಅಲ್ಲದವರು, ಅವ್ರಿಗೆ ಹೆಸರೇ ಬೇಕಾಗಿಲ್ಲ. ಎಷ್ಟೋ ಈಗ ತ್ರಿಪದಿಗಳಿದಾವ, ಆ ತ್ರಿಪದಿಗಳನ್ನ ಯಾರು ಬರೆದ್ರು ಗೊತ್ತಿಲ್ಲ, ಆದರೆ ಇವತ್ತಿಗೂ ಕೂಡ ನಮ್ಮ ಬದುಕಿಗೆ ಮಾರ್ಗದರ್ಶನ ಹೇಳ್ತಾವೆ ಸರ್. ಅವು ಒಂದು ಗರ್ತಿ ಹೆಣ್ಮಗಳು ಹೆಂಗಿರಬೇಕು ಅನ್ನೋದನ್ನು ಹೇಳ್ತದೆ, ಆಮೇಲೆ ಒಬ್ಬ ಒಕ್ಕಲಿಗೆ ಹೇಗಿರಬೇಕು ಅನ್ನೋದು ಹೇಳ್ತದೆ, ಹೆಂಗೆ ಕೃಷಿ ಮಾಡಬೇಕು ಅನ್ನೋದು ಹೇಳ್ತದೆ, ಹೆಂಗೆ ವಿದ್ಯಾಭ್ಯಾಸ ಕಲಿಬೇಕು ಅನ್ನೋದು ಹೇಳ್ತದೆ, ಹೆಂಗೆ ಹಿರಿಯರನ್ನು ಗೌರವಿಸಬೇಕು ಅನ್ನೋದನ್ನು ಹೇಳ್ತದೆ, ಹೆಂಗೆ ಈ ನೆಲದ ಸಂಸ್ಕೃತಿಯನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಈ ಕಲೆಗಳೇ ನಮಗೆ ಕಲಿಸ್ಕೊಡ್ತಾವೆ ಸರ್. ಅಂದ್ರೆ ನೀವು ಹೇಳುವಂಥದ್ದು ರೊಕ್ಕ ಕಲಿಸೋದಿಲ್ಲ, ದುಡ್ಡು ಕಲಿಸೋದಿಲ್ಲ. ಇರಲಿ, ನಾನು ಕೇಳ್ತಾ ಇರೋದು ಏನು ಸಿಂಪಲ್ ಆಗಿ ಏನು ಕೇಳ್ತಾ ಇದ್ದೀನಿ ನಿಮಗಂತಂದ್ರೆ, ನೀವು ಏನೇ ಮಾತಾಡಿದ್ರಿ ಭಾಳ ಸಂತೋಷ ವಿಷಯ. ಇವೆಲ್ಲವೂ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಲ್ರಿ, ಇನ್ನೊಂದು ನೆಲೆಗಟ್ಟಿನಲ್ಲಲ್ರಿ, ಮತ್ತೆ ಇದು ಬೇಕು ಬದುಕಿಗಿಲ್ಲ ಅಂತ, ನೆಮ್ಮದಿ ಬೇಕಾಗಿದ್ದಪ್ಪ ಮತ್ತು ಸಂತೃಪ್ತಿ ಬೇಕು. ಆದರೆ ದುಡ್ಡೇ ಎಲ್ಲ ಅಲ್ಲ, ಎಲ್ಲ ಅಲ್ಲ, ಅದು ದುಡ್ಡಿಲ್ಲದೆ ನಡೀತದೆ ಏನು ಅನ್ನೋದು ಒಂದು ಪ್ರಶ್ನೆ ಅದ. ಇದಕ್ಕೆ ದುಡ್ಡು ಬೇಕು ಸರ್. ಸರ್ಕಾರ ಅದೇ ನಿಟ್ಟಿನಲ್ಲಿ ಇಂಥ ಸಂಘಟನೆಗಳನ್ನ ಮಾಡೋ ನಿಟ್ಟಿನಲ್ಲಿ ಇಂಥ ಸಂಘ ಸಂಸ್ಥೆಗಳಿಗಾಗಲಿ ಕಲಾವಿದರಿಗಾಗಲಿ ಆರ್ಥಿಕ ನೆರವು ನೀಡೋದಕ್ಕೆ ಕೆಲವು ಯೋಜನೆಗಳನ್ನ ಸರ್ಕಾರ ರೂಪಿಸಿದೆ. ಅದು ಸಾಕಾಗ್ತದೆ, ಇನ್ನು ಬೇಕು ಅನಿಸ್ತದೆ ನಿಮಗೆ? ಅದು ಬೇಕು ಅನಿಸ್ತದೆ ಸರ್. ಯಾಕೆಂತ ಕೇಳಿದ್ರೆ ಇತ್ತೀಚೆಗೆ ಸರ್ಕಾರವೂ ಕೂಡ ಈ ಇಲಾಖೆ ಮೂಲಕ ಧನ ಸಹಾಯವನ್ನು ಕೊಡೋ ನಿಟ್ಟಿನಲ್ಲಿ ಅಲ್ಪ ಸ್ವಲ್ಪ ಕೊಡ್ತಾ ಇದೆ. ಸಫಿಶಿಯಂಟ್ ಆಗಿ ಕೊಡಬೇಕು ಕಲಾವಿದರಿಗೆ, ಆಗುವಷ್ಟು ಬದುಕಿಗೆ ಆಗುವಷ್ಟು ಕೊಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಸರ್. ಯಾಕಂದ್ರೆ ಈ ಮನುಷ್ಯನ ಬದುಕಿಗೆ ಎಷ್ಟು ಕೊಟ್ಟರು ಸಾಕಾಗೋದಿಲ್ಲ, ಅದು ಬೇರೆ ವಿಷಯ. ಬಟ್ ಲೀಸ್ಟ್ ಬದುಕುದಕ್ಕಂತಂದ್ರೆ ಇಲ್ಲಿ ನೀವು ಆ ಅರ್ಥದಲ್ಲಿ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ, ಜೀವನ ಹಿಡಿಯೋದಕ್ಕಾಗಿ ಒಂದು ಇಲ್ಲಿ ಇದೊಂದು ರೀತಿ ಉದ್ಯೋಗಪ್ಪ ಅನ್ನುವಂಗೆ ಆಗ್ಬೇಕಂತೆ ನಾನು. ಸರ್ ನೀವು ಅಂತೀರಿ ಈ ಕಲಾ, ನಾವು ಮ್ಯಾಕ್ಸಿಮಮ್ ಕೊಡ್ ಅಂತ ಹೇಳ್ತಾ ಇಲ್ಲ, ಒಂದು ವಾರಕ್ಕೆ ಆದ್ರೆ ಪಾಪ ಅವ್ರಿಗೆ ಬದುಕಿಗೆ ಅನುಕೂಲ ಆಗುವಷ್ಟು, ಬದುಕಿಗೆ ಅನುಕೂಲ ಆಗೋ ರೀತಿಯಲ್ಲಿ. ಯಾಕಂದ್ರೆ ಇದರ ಸಲುವಾಗಿ ತಮ್ಮ ಇಡೀ ಜೀವನವನ್ನ ಕಳೆದಿರ್ತಾರೆ. ಸುಮಾರು 23 ವರ್ಷ 40 ವರ್ಷಗಟ್ಟಲೆ ಪರ್ಯಂತರವಾಗಿ ಕಲಾವಿದರು ಏನೋ 58 ವರ್ಷ ನಂತರ ಏನೋ ನೀವು ಕೊಡುವಂತ ಮಾಡಿದ್ರಿ. ನೀವು ಹೇಳೋದನ್ನ ನಾನು ಒಪ್ತೀನಿ. ಸರ್ಕಾರ ಅಂತ ಕಷ್ಟ ಪರಿಸ್ಥಿತಿಯಲ್ಲಿ ಇರತಕ್ಕಂಥ ಕಲಾವಿದರನ್ನು ಗುರುತಿಸಿ ಅವರಿಗೆ 58 ವಯಸ್ಸಾಗಿತ್ತು ಅಂತಂದ್ರೆ ಅವರಿಗೆ ಸರ್ಕಾರವೇ ಪ್ರತಿ ತಿಂಗಳು ಕೂಡ 2000 ರೂಪಾಯಿ ಇಲ್ಲಂತಲ್ಲ, ನಾನು ಕೇಳ್ತಾ ಇರೋದು 58 ವರ್ಷದೊಳಗೆ ಬದುಕುವಂತ ಎಷ್ಟು ಕಲಾವಿದರು ಸರ್? ಅಷ್ಟು ಜನಪದ ಕಲಾವಿದರು ಅಷ್ಟು ವಯಸ್ಸಾಗುವವರೆಗೆ ಅವರು ಬದುಕೋದಿಲ್ಲ ಅನ್ನೋದು ನಮಗೂ ಗೊತ್ತಿದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದೀವಿ ಸರ್. ಈ 58 ವರ್ಷ ಇರೋದನ್ನ ಅದನ್ನ ಕೊನೆ ಪಕ್ಷ 50 ವರ್ಷಕ್ಕಾದ್ರೂ ತಗೊಂಡು ಬರ್ರಿ, ಅಥವಾ ಸಾಧ್ಯ ಆಗಲಿಲ್ಲ ಅಂದ್ರೆ 55 ವರ್ಷಕ್ಕಾದ್ರೂ ಕೆಳಗಿಳಿಸಿ. ಮತ್ತೆ ಯಾವ ಕಲಾವಿದರು ಶ್ರೀಮಂತರಲ್ಲ ಸರ್? ಕಲಾವಿದರು ಯಾರು ಶ್ರೀಮಂತರಿದ್ದವರು ಅಂದ್ರೆ ಆರ್ಥಿಕವಾಗಿ ಶ್ರೀಮಂತರಿದ್ದವರು ಯಾರೂ ಕಲೆಯನ್ನ ಬಳಸ್ತಾ ಇಲ್ಲ, ಉಳಿಸ್ತಾ ಇಲ್ಲ. ಆ ಕಡೆಗೆ ಅವ್ರದ್ದು ಲಕ್ಷ್ಯ ಇಲ್ಲ. ಅವ್ರದ್ದು ಲಕ್ಷ್ಯ ಯಾವ ಕಡೆಗೆ ನಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಪ್ರೊಫೆಸರ್ ಮಾಡಬೇಕು, ಆ ನಿಟ್ಟಿನಲ್ಲಿ ಇರ್ತದೆ. ಅಷ್ಟು ಮಾಡ್ತಾರ, ಆ ಮಕ್ಕಳನ್ನೆಲ್ಲ ಹೊರದೇಶಕ್ಕೆ ಕಳಿಸ್ತಾರೆ, ಇವ್ರು ಪರದೇಶಕ್ಕೆ ಕೂಡ್ತಾರೆ. ಅದಕ್ಕೆ ಈ ವ್ಯವಸ್ಥೆಯಲ್ಲಿ ಏನಾದರೂ ಬದಲಾವಣೆ ಮಾಡಲಿಕ್ಕೆ ಏನು ಸಾಧ್ಯ ಅದನ್ನ ಅಂತ. ಯಾಕೆ ಈ ಪರದೇಶಗಳು ಆಗಬಾರಲ್ಲ, ಇಲ್ಲ ಅವ್ರು ಪರದೇಶಕ್ಕೆ ಹೋದ್ರು ಇಲ್ಲ ಅಡ್ಡಿ ಇಲ್ಲ, ಇದ್ದವರಾದ್ರೂ ಇವ್ರಿಗೆ ಹೊಟ್ಟಿಕೊಳ್ಳುವಂತ ಪರಿಸ್ಥಿತಿ ಅದಲ್ಲ. ಇದಕ್ಕೆ ಶ್ರೀಮಂತಿಕೆಯಿಂದ ಮಕ್ಕಳನ್ನು ಓದಿಸಿ ಓದಿಸ್ಬೇಕು 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 ಅನ್ನುವಂಥ ಹಪಹಪ್ಪಿಯೊಳಗೆ ಮಕ್ಕಳನ್ನ ನಾವು ಕಳ್ಕೊಳ್ತಾ ಇದ್ದೀವಿ ಸರ್. ಬೆಳೆಸೋ ತನಕ ನಮ್ಮ ಮಕ್ಕಳು, ಬೆಳೆದ ನಂತರ ಅವ್ರು ನಮ್ಮ ಮಕ್ಕಳು ಆಗ್ತಾ ಇಲ್ಲ, ಅವೇ ನಮಗೆ ಕೈ ಬಿಡ್ತಾ ಇದ್ದಾವೆ. ಯಾಕಂದ್ರೆ ಹೆತ್ತವರಿಗೆ ವಯಸ್ಸಾದ್ಮೇಲೆ ಶರೀರ ಎಲ್ಲ ಬಿದ್ದು ಹೋಗಿಬಿಡ್ತದೆ, ಅವ್ರನ್ನ ಆರೈಕೆ ಮಾಡೋರು ಯಾರು ಸರ್? ಸಾಕಷ್ಟು ನೋಡ್ತಾ ಇದ್ದೀವಿ ಅದನ್ನ. ಆ ದಿಶೆಯಲ್ಲಿ ನಿಮ್ಮ ಮಾತು ಒಪ್ಪೋದಾದ್ರೂ ಸಹಿತ ಇವ್ರು ಅಟ್ ಲೀಸ್ಟ್ ಬದುಕುವಂತ ವ್ಯವಸ್ಥೆಯನ್ನ ಮಾಡುವುದಕ್ಕೆ ಸರ್ಕಾರ ಕಾಳಜಿ ವಹಿಸಬೇಕಾಗಿದೆ. ಇನ್ನೂ ವಿನೂತನವಾದ ಕೆಲವು ಯೋಜನೆಗಳನ್ನ ರೂಪಿಸಬೇಕು ಸರ್ ಸರ್ಕಾರ.
ಇಂತಹ ಕಲೆಯನ್ನ ನಂಬಿ ಬದುಕುವಂತವ್ರಿಗೆ ಪ್ರತಿ ತಿಂಗಳು ಅವ್ರೇನು ಬೇಡೋದಿಲ್ರಿ, ಅವ್ರಿಗೇನು ಬೇಕಾಗಿಲ್ಲ, ಎರಡು ಹೊತ್ತಿನ ಊಟ ಮೈ ಮೇಲೆ ಬಟ್ಟ ಖುಷಿ ಪಡ್ತಾರ. ಅದು ಸಂತ ಅದು ಸಹಿತ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾರೆ ಈ ವ್ಯವಸ್ಥೆಯಲ್ಲ. ಅದರ ಸಲುವಾಗಿ ಇವತ್ತು ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಆ ದಿಶೆಯಲ್ಲಿ ಅದಕ್ಕೆ ನಾನು ನನ್ನ ಒಂದು ಈ ನಿಮ್ಮ ಸುದ್ದಿವಾಹಿನಿ ಮೂಲಕ ಸರ್ಕಾರಕ್ಕೆ ಗಮನ ಸೆಳೆಯುವ ನಿಟ್ಟಿನಲ್ಲಿ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೀನಿ ಸರ್. ಏನು ಅಂತ ಕೇಳಿದ್ರೆ, ಈಗ ಬಸ್ ಸಂಚಾರವನ್ನು ಮಹಿಳೆಯರಿಗೆ ಫ್ರೀ ಆಗಿಟ್ಟಿದಾರಲ್ಲ, ಅಂಥದ್ದನ್ನು ಮಾಡೋದ್ರ ಬದಲಾಗಿ ಕಲೆಯನ್ನು ನಂಬಿ ಬದುಕಿದಂಥವ್ರಿಗೆ ಫ್ರೀಯಾಗಿ ಬಸ್ ಪಾಸನ್ನು ಕೊಡಿಸ್ರಿ, ಆಮೇಲೆ ಟ್ರೈನ್ ಪಾಸನ್ನು ಕೊಡಿಸ್ರಿ, ಅಥವಾ ಅವರಿಗೆ ಹೊರದೇಶಕ್ಕೆ ಹೋಗಿ ತಮ್ಮ ಕಲಾ ಪ್ರದರ್ಶನ ಮಾಡೋದ್ರ ನಿಟ್ಟಿನಲ್ಲಿ ಅವರಿಗೆ ಆರ್ಥಿಕವಾಗಿರ್ತಕ್ಕಂಥ ಸಹಾಯ ಸಹಕಾರವನ್ನು ಮಾಡಿರಿ ಅಂತ ಈ ಮೂಲಕ ನಾನು ಸರ್ಕಾರವನ್ನು ಕೇಳೋದಕ್ಕೆ ಬಯಸ್ತಾ ಇದ್ದೀನಿ. ಅಡ್ಡಿಲ್ಲ, ಇಲ್ಲಿವರೆಗೆ ಆತ್ಮೀಯರೇ, ನಮ್ಮ ಗೆಳೆಯರ ಬಳಗದ ಸಂಚಾಲಕರಾದಂತಹ ಜಯಾನಂದ್ ಮಾದರವರು ತಮ್ಮ ಅನುಭವಗಳನ್ನು, ತಟ್ಟ ಅನುಭವಗಳನ್ನು, ಜೊತೆಗೆ ಜನರೊಂದಿಗೆ ಬದುಕುವುದನ್ನು, ಜನಪದ ಕಲಾಕಾರರೊಂದಿಗೆ ಇರುವುದನ್ನು, ಅವರ ಉಸಿರನ್ನು ಉಸಿರಿನ ಜೊತೆಗೆ ತಮ್ಮಳು ತೆಗೆದುಕೊಂಡು ಈಗ ನಿಮ್ಮೊಂದಿಗೆ ಮಾತಾಡಿದ್ದಾರೆ. ಮತ್ತು ಸರ್ಕಾರಕ್ಕೂ ತಮ್ಮದೇ ಆದ ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆಗಳು ಎಷ್ಟರ ಮಟ್ಟಿಗೆ ಏನು ಎಂತ ಅನ್ನೋಕ್ಕಿಂತಲೂ ಅಲ್ಲಿ ಬದುಕದ ಕಲಾಕಾರರದು, ಅದರಲ್ಲೂ ಜಾನಪದ ಕರೆ ನಮ್ಮ ನೆಲದ ಉಸಿರದು, ಅದು ಉಳಿಸೋ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. ಕೇವಲ ಅವ್ರೊಂದು ಮಾತು ಹೇಳಿದ್ರೆ ಸತ್ಯದ ದುಡ್ಡ ಎಲ್ಲ ಅಲ್ಲ, ಹೌದು, ಆದರೆ ದುಡ್ಡಿಲ್ಲದ ಬದುಕ್ತಾರೆ ಯಾರು ಅನ್ನೋದಕ್ಕೆ ಉತ್ತರ ಹುಡುಕಬೇಕಾಗಿದೆ. ಆ ದಿಶೆಯಲ್ಲಿ ವ್ಯವಸ್ಥೆ ಏನು ಮಾಡಲಿಕ್ಕೆ ಸಾಧ್ಯದ, ಆ ದಿಶೆಯಲ್ಲಿ ಮತ್ತೊಮ್ಮೆ ಚರ್ಚೆ ನೀವು ತೆಗೆದುಕೊಂಡು ನಮ್ಮ ಸಿದ್ದರಾಮಯ್ಯ ಸರ್ಕಾರ, ಅದು ಅಹಿಂದ ಸರ್ಕಾರ, ಅವರು ಈ ನೆಲೆಯಲ್ಲಿ ವಿಶೇಷವಾಗಿ ಈ ಕಲೆ ಇವೆಲ್ಲ ವಿಶೇಷವಾಗಿ ಅಹಿಂದ ಜನರಲ್ಲಿ ಮೂಡಿ ಬರೋದನ್ನು ನಾವು ಗಮನಿಸ್ತಾ ಬಂದಿದ್ದೀವಿ. ಆ ಜನಾಂಗಕ್ಕೆ ಒಂದಿಷ್ಟು ಏನಾದರೂ ಮಾಡಲಿಕ್ಕೆ ಸಾಧ್ಯನಾ, ಈಗಾಗಲೇ ಮಾಡಿದರೆ ಇನ್ಸಫಿಷಿಯೆಂಟ್ ಅಲ್ಲ ಅನ್ನೋದು ಅವರು ಸಹ ಒಪ್ಪಿಕೊಳ್ತಾ ಇದ್ದಾರೆ. ಇನ್ಸಫಿಷಿಯೆಂಟ್ ಇನ್ನೂ ಅದು ಅವ್ರು ಉಸಿರು ಕೊಡುವಂಥ ಕೆಲಸ ಮಾಡಲಿ ಅಂತ ಹೇಳ್ತಾ, ಇಲ್ಲಿವರೆಗೆ ನೀವು ಇದನ್ನು ನೋಡಿದಿರಿ, ಕೇಳಿದಿರಿ, ಈ ಚರ್ಚೆಗೆ ಆಸ್ಪದ ಆಗುವಂಥ ವಿಷಯ ಏನು ಅದ, ನೀವು ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರ್ರಿ, ತಿಳಿಸೋ ಜೊತೆಗೆ ಕಮೆಂಟ್ ಮಾಡ್ತಾ ಇರ್ರಿ, ಯಾಕೆಂದರೆ ನಿಮ್ಮ ಕಮೆಂಟ್ ಭಾಳ ಮಹತ್ವದ್ದಾಗ್ತದೆ ನಮಗೆ. ಜೊತೆಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ, ಸಬ್ಸ್ಕ್ರೈಬ್ ಆಗ್ತಾ ಇರ್ರಿ ಅಂತ ಹೇಳ್ತಾ, ತಾವು ಇಲ್ಲಿವರೆಗೆ ಬಂದು ಮಾತಾಡಿ ತಮಗೆ ಧನ್ಯವಾದ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮರ್ಥಗೊಳಿಸ್ತಾ ಇದ್ದೀನಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.